ಕಲಾವಿದರಿಗೆ ಅಭಿಮಾನಿಗಳ ಹೆಮ್ಮೆ, ಅಭಿಮಾನಿಗಳಿಗೆ ಅವರ ನೆಚ್ಚಿನ ತಾರೆಯರೇ ಹೆಮ್ಮೆ. ಈ ಹೆಮ್ಮೆಯು ನಾವು ಇಂದಿಗೂ ತಲೆಯೆತ್ತಿ ನಡೆಯುವಂತೆ ಎದೆಯುಬ್ಬಿಸಿ ನಡೆದುಕೊಳ್ಳುವಂತೆ ಮಾಡಬೇಕೆ ಹೊರತು ಯಾರೋ ಒರ್ವನ ನಡವಳಿಕೆಯಿಂದ ನಮ್ಮ ಸಂಗಡಿಗರಾಗಲಿ ನಮ್ಮ ತಾರೆಗಳಾಗಲಿ ನಮ್ಮ ಅಭಿಮಾನಿಗಳಾಗಲಿ ತಲೆ ತಗ್ಗಿಸುವ ಕೆಲಸ ಕಾರ್ಯ ಎಂದಿಗೂ ಆಗಬಾರದು. ನಾವೆಲ್ಲರೂ ಪರಸ್ಪರ ಗೌರವದಿಂದ ಪ್ರೀತಿಯಿಂದ ನಡೆದುಕೊಳ್ಳಬೇಕೆಂಬುದು ನನ್ನ ಸವಿನಯ ಪ್ರಾರ್ಥನೆ ಮತ್ತು ಆಶಯ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ನಮ್ಮ ಅನುಶ್ರೀಯವರು ಮೊನ್ನೆ ತಾನೇ ಲೈವ್ ಬಂದ್ಬಿಟ್ಟು ಆಕ್ಚುಲಿ ತುಂಬಾ ಫ್ಯಾನ್ಸ್ಗಳು ಕೇಳ್ತಾ ಇದ್ರು. ಎಲ್ಲ ಯೂಟ್ಯೂಬರ್ಸ್ಗಳು ದರ್ಶನ್ ಸರ್ನ ಇಂಟರ್ವ್ಯೂ ಮಾಡ್ತಾ ಇದಾರೆ. ಸೊ ನೀವು ಇದುವರೆಗೂ ಮಾಡಿಲ್ಲ ದರ್ಶನ್ ಸರ್ ಅವ್ರದ್ದು. ಸೊ ಈ ಸರಿ ಏನಾದರೂ ಮಾಡ್ತೀರಾ ಅಂತ ಕೇಳಿದಕ್ಕೆ ಅನುಶ್ರೀಯವರು ಹೇಳಿದ ಆನ್ಸರ್ಗೆ ಎಲ್ಲರಿಗೂ ಒಂಥರ ಶಾಕ್ ಅಂಡು ಸ್ವಲ್ಪ ಮುಜುಗರ ಆಯಿತು. ಯಾಕಂದರೆ ಎಲ್ಲರೂ ಅಂದ್ಕೊಂಡಿದ್ರು ಅನುಶ್ರೀಯವರೇ ಇನ್ನೂ ಮಾಡಿಲ್ಲ, ಅವರೇ ಇನ್ನೂ ಇನಿಷಿಯೇಟ್ ತಗೊಂಡಿಲ್ಲ ಅಂತ. ಆದರೆ ಅನುಶ್ರೀಯವರು ವೆಯ್ಟ್ ಮಾಡ್ತಾ ಇದ್ದಾರೆ ಡಿ ಬಾಸ್ ಅವರ ಇಂಟರ್ವ್ಯೂಗೋಸ್ಕರ ಅಂತ ಮೊನ್ನೆ ವಿಷಯ ಗೊತ್ತಾಯಿತು. ಸೊ ಇವತ್ತು ಅವರು ಮೊನ್ನೆ ಆದಂತಹ ಘಟನೆ ಬಗ್ಗೆ ತುಂಬ ಬೇಜಾರಾಗಿ ಸೊ ಅವರ ಒಂದು ಆಕ್ರೋಶವನ್ನು ಹೊರಗಡೆ ಹಾಕಿದ್ದಾರೆ. ಈ ಥರ ಆಗಬಾರ್ದು ಅಂತ ಸೊ ಅದನ್ನು ಖಂಡಿಸಿದ್ದಾರೆ.